Hey! ಜೋರ ಬರ್ಲಿ ಗಾಳಿ ಅಂತ ಚುಟ್ಟಿ ಅಂತ ಸಿಟ್ಟಿದ್ದೀರಾ? ಭೀಮಾ ನೋಡಿದೆ ಹೆಸರೇಳಿ? ರುದ್ರೇಗೌಡ. ಗೌಡ್ರ ಯಾವ ಊರು? ಕುಂಟ್ನಳ್ಳಿ. ಕುಂಟ್ನಳ್ಳಿ ಕಡ್ಲಾಪುರ ತಾಲೂಕು. ಎಷ್ಟೆಲ್ಲ ಇದಾವಣ ಈಗ? ಇವಾಗ ಈ ಕಡೆ ಕೆಡವೆ ಅವಣ. ಹೌದಾ? ಭಾರಿ ಇದಾವೆ. ಎಷ್ಟು ದಿನ ಆಯ್ತು ತಗೊಂಡು ನೀವು? ನಾವು 2 ವರ್ಷ ಆಯ್ತು. 2 ವರ್ಷದಿಂದ ನೀವು ಇಟ್ಕೊಂಡಿದ್ದೀರಾ? 2 ವರ್ಷದಿಂದ. ಕೆಲಸನೂ ಮಾಡ್ತೀರಾ ಇದರಲ್ಲಿ? ಕೆಲಸನೂ ಮಾಡ್ತೀವಿ. ಏನು ಮಾಡ್ತೀರಾ? ಏನು ಗೇಮಿಂಗ್ ಮಾಡ್ತೀವಿ. ಸುಮ್ಮನೆ ಮಾಡ್ತೀರಾ ಅಥವಾ? ಇಲ್ಲ ಅಣ್ಣ, ನಾವು ಗೇಮಿಂಗ್ ಒಳದು ಗಾಡಿ ಹೊಡೆಯೋದು. ಓ, ಫುಲ್ ಮಾಡ್ತೀರಾ? ಮಾಡ್ತೀರಾ. ಓ, ಅಲ್ಲಿ ನೋಡಿ ಶೋಕಿ ಥರನೇ ಇದಾವೆ. ಹಂಗೆ ಚೆನ್ನಾಗಿ ಸಾಕಿದ್ದೀರಾ? ಚೆನ್ನಾಗಿ. ಇಲ್ಲಿ ವರ್ಷ ಬಂದು ಇಲ್ಲಿ ಜಾತ್ರೆ ಮಾಡ್ಲೇಬೇಕು ನೀವು. ಈ ವರ್ಷ ಲೇಟ್ ಆಯ್ತು, ಆದ್ರೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ? ಪರವಾಗಿಲ್ಲ, ಅದೇ. ಇವೆಲ್ಲ ಏನು ಹೇಳ್ತೀನಿ ರೇಟು? 5.5 ಲಕ್ಷ ಹೇಳ್ತೀವಿ. 5 ಹೇಳ್ತೀವಿ. ಹಾಂ, ಚೆನ್ನಾಗಿದೆ ಬಿಡ್ರಿ. ಇವ್ ತಿಂಗಳ ಎಷ್ಟು ಬರ್ತದೆ ಖರ್ಚು ಓಕೆ ಮೇವಿಗೆ? ಅದು ಲೆಕ್ಕ ಹಾಕಿಲ್ಲ. ಲೆಕ್ಕ ಹಾಕಿಲ್ಲ. ತಿಂಗಳ ಒಂದು ಹೆಚ್ಚು ಕಮ್ಮಿ 10,000 ರೂಪಾಯಿ ಬರುತ್ತೆ. ಬರುತ್ತೆ. ಅವೆಲ್ಲ ಲೆಕ್ಕ ಹಾಕಿದ್ರೆ ರೈತರು ಮಾಡೋಕ್ಕಾಗಲ್ಲ ಅದು ಹೇಳಿದ್ದು. ಬೇರೆಯವ್ರಿಗೆ ಗೊತ್ತಾಗಲಿ ಅಂತ ಕೇಳಿದ್ದು. ಎತ್ತು ಸಾಕೋದು ಸುಲಭ ಅಲ್ಲ ಅಂತ ಬೇರೆಯವ್ರಿಗೆ ಗೊತ್ತಾಗಬೇಕಲ್ಲ. ಏನು ಸರ್ ಮಾಡೋದು ನೋಡಿ, ಇಷ್ಟು ಕಷ್ಟಪಟ್ಟು ಸಾಕಿದ್ದೀವಿ. ಟೈಮಿಗೆ ಜಾತ್ರೆ ಸೇರಿಸಲ್ಲ, ಟೈಮಿಗೆ ಇದು ಮಾಡಲ್ಲ. ಇವಾಗ ಈ ಎತ್ತು ನಾವು ಮಡ್ಕೊಳಂಗಿಲ್ಲ. ಈಗ 2 ವರ್ಷದಿಂದ ಇದು ಹೋದ ಸಾರಿನೇ ಮಾರಬೇಕಾಗಿತ್ತು. ಈ ತರ ಇದಾಯ್ತು. ಅವರಿಗೆ ಅಮ್ಮ ಆಯ್ತು. ಇನ್ನೊಂದು ವರ್ಷ ಎಕ್ಸ್ಟ್ರಾ ಸಾಕೋದಾಯ್ತು. ಅದೇ ಈಗ ಏನೋ ಮಾಡೋಣ ಅಂದ್ರೆ ಈಗ ಜಾತ್ರೆ ಸೇರ್ಸಕ್ಕೆ ಅವಕಾಶ ಮಾಡಲ್ಲ. ತಮ್ದು ಹೆಸರು ಇದು ಮೊಬೈಲ್ ನಂಬರ್ ಒಂದ್ಸರಿ? 9108 77 9108 78